ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಗುರು ಮೀನ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲನೆಯನ್ನು ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಂದು ಶುರು ಮಾಡಿದ್ದಾನೆ ಈ ಶುರು ಮಾಡಿರುವಂತಹ ಪ್ರಭಾವದಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರ್ತಾನೆ ಅನ್ನುವಂತಹ ಮಾಹಿತಿಯನ್ನು ಈ ಒಂದು ರಾಶಿಯಲ್ಲಿ ನೋಡೋಣ ವಕ್ರಿ ಗುರು ಎರಡು ಸಾವಿರದ ಇಪ್ಪತ್ತೆರಡರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಈ ರೀತಿಯಾಗಿ ವಿವರಿಸಬಹುದು ಗೋಚಾರದ ಮುಖಾಂತರವಾಗಿ ಆ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಯವರಿಗೆ ಫಲಾನುಫಲಗಳು ಅಂತ ನೋಡುವುದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಈಗಾಗಲೇ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿನಂದು ತನ್ನ ಸ್ವಸ್ಥಾನದಲ್ಲಿ ಸ್ಥಿತನಾದಂತಹ ಗುರುವು ಹಿಮ್ಮುಖವಾಗಿ ಚಲನೆಯನ್ನು ಆರಂಭಿಸಿದ್ದಾನೆ ನಾನು ಈಗಾಗಲೇ ವಕ್ರೀಗತ ಶನಿ ಯಾವಾಗ ವಕ್ರತ್ವವನ್ನು ಶುರು ಮಾಡಿದನೋ ಆಗಲೇ ಗ್ರಹಗಳು ಯಾವ ರೀತಿಯಾಗಿ ವಕ್ರೀಗತವನ್ನು ಅನುಭವಿಸುತ್ತವೆ ಗ್ರಹಗಳು ಯಾಕೆ ಹಿಂಚಲನೆ ಆದ ಹಾಗೆ ನಮಗೆ ಭಾಸವಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ವಕ್ರೀ ಶನಿಯ ಭಾಗದಲ್ಲೇ ತಿಳಿಸಿರುವುದರಿಂದ ಈಗ ಅದರ ಬಗ್ಗೆ ಹೆಚ್ಚಿನವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮಗೆ ವಿವರಣೆಗಳು ಬೇಕು ಅಂದರೆ ಈಗಾಗಲೇ ಒಂದು ಅಪ್ಲೋಡ್ ಆಗಿದೆ ನೀವು ಪ್ಲೇಲಿಸ್ಟಿಗೆ ಹೋದರೆ ಖಂಡಿತವಾಗ್ಲೂ ನನ್ನ ಚಾನೆಲ್ಗೆ ವಿಸಿಟ್ ಕೊಟ್ಟರೆ ನಿಮಗೆ ಉತ್ತಮವಾದಂತಹ ಮಾಹಿತಿಗಳು ಸಿಗತ್ವೆ ಗ್ರಹಗಳ ವಕ್ರಿಗೆ ಯಾಕೆ ಕಾರಣಗಳು ಆಗತ್ವೆ ಗೋಚಾರದಲ್ಲಾಗಿದ್ದಿರಬಹುದು ಆ ನಭೋಮಂಡಲದ ಒಂದು ವಿಚಾರ ವೈಜ್ಞಾನಿಕವಾಗಿ ಏನು ಸಾರತ್ತೆ ಅನ್ನುವಂಥ ವಿಚಾರವನ್ನು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿಲ್ಲದೇ ಇದ್ದವರು ಖಂಡಿತ ಆ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಮೊದಲನೇದಾಗ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹನ್ನೆರಡನೇ ಮನೆಯ ಅಧಿಪತಿ ಮತ್ತು ಭಾಗ್ಯಾಧಿಪತಿಯು ಆದಂತಹ ಗುರುವು ವ್ಯಯದಲ್ಲೇ ಈಗಾಗಲೇ ಸ್ಥಿತನಿದ್ದು ಅನಾನುಕೂಲದ ಪರಿಸ್ಥಿತಿಯಲ್ಲೇ ಇದ್ದಾನೆ ಅದರ ಜೊತೆಗೆ ನಿಮಗೆ ಈಗ ಉಂಟಾಗಿರುವಂಥದ್ದೇನು ವಕ್ರೀಗತದ ಪ್ರಭಾವ ವಕ್ರೀಗತದ ಪ್ರಭಾವ ತುಂಬ ಏನು ಒಳ್ಳೆಯದೇನಲ್ಲ ನಿಮಗೆ ಆರ್ಥಿಕವಾಗಿ ಹಿನ್ನಡೆಗಳ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯಗಳು ಉಂಟಾಗುವಂಥದ್ದು ಒಬೆಸಿಟಿ ಪ್ರಾಬ್ಲಮ್ಮು ಡಯಾಬಿಟಿಕ್ ಪೇಷಂಟ್ಗಳಿದ್ರೆ ಸ್ವಲ್ಪ ಡಯಾಬಿಟಿಕ್ ಜಾಸ್ತಿ ಆಗುವಂಥದ್ದು ಡಯಾಬಿಟಿಸ್ ಅಲ್ಲ ಶುಭ ಕಾರ್ಯಗಳಲ್ಲಿ ಖರ್ಚುಗಳು ಮಾಡ್ತೀರಿ ದೇವರು ದಿಂಡರು ದೇವಸ್ಥಾನ ಗುಡಿ ಗುಂಡಾರಗಳು ಗೋಪುರ ಯಾವುದೇ ಥರದ್ದು ನಿಮ್ಮ ನಿಮ್ಮ ಧರ್ಮಾನುಸಾರ ನಿಮ್ಮ ನಿಮ್ಮ ಪಂಥಾನುಸಾರ ನಿಮಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ ಅನಾವಶ್ಯಕ ಮತ್ತು ಅನಗತ್ಯ ಖರ್ಚುಗಳು ಜಾಸ್ತಿ ಆಗುವಂತಹದ್ದು ಒಂದು ಶುಭದ ವಿಚಾರವೇನಪ್ಪ ಅಂತ ಹೇಳಿದ್ರೆ ಬೇರೆ ವಿದೇಶದಲ್ಲಿ ಏನಾದರೂ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ ಖಂಡಿತವಾಗಲೂ ಈ ಒಂದು ವಕ್ರೀಗತದ ಗುರುವಿನ ಪ್ರಭಾವದಿಂದಾಗಿ ನಿಮಗೆ ವಿದೇಶದಲ್ಲಿ ಉತ್ತಮವಾದಂತಹ ಕಾರ್ಯ ಆಗ್ತದೆ ಸೊ ಹಾಗಾಗಿ ತುಂಬಾ ಇದೊಂದು ತುಂಬ ಒಳ್ಳೆಯ ವಿಚಾರ ಅನ್ನೋದು ಬಿಟ್ಟರೆ ವಕ್ರೀ ಗುರುವಿನ ಪ್ರಭಾವ ನಿಮ್ಮ ಮೇಲೆ ಅಶುಭವಾದಂತಹ ವಾತಾವರಣವನ್ನೇ ಬೀರುತ್ತೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಕ್ರೀಗತನಾಗಿರ್ತಕ್ಕಂತಹ ಗುರುವಿನ ಪ್ರಭಾವವು ಸ್ವಲ್ಪ ಮಟ್ಟಕ್ಕೆ ಲಾಭವನ್ನು ಸಹ ಮತ್ತು ಧನಾತ್ಮಕವಾದಂತಹ ಒಂದು ವಿಚಾರವನ್ನು ಸಹ ನಿಮಗೆ ಕೊಡುತ್ತದೆ ಒಂದು ಉತ್ತಮ ರೀತಿಯಾದಂಥ ಉದ್ಯೋಗದಲ್ಲಿ ಬದಲಾವಣೆಗಳು ನೀವು ಅಂದುಕೊಂಡ ಹಾಗೆ ಬೇರೆ ಬೇರೆ ದೇಶದಲ್ಲೋ ಬೇರೆ ಬೇರೆ ಕಡೆಗಳಲ್ಲೋ ಕೆಲಸವನ್ನು ಅರಸುವಂಥವರಿಗೆ ಉತ್ತಮ ರೀತಿಯಾದಂತಹ ಬದಲಾವಣೆಗಳನ್ನು ಕೊಡುತ್ತೆ ಆದಾಯದ ಮೂಲಗಳು ಹೆಚ್ಚಿಗೆ ಆಗುವಂತಹದ್ದು ಸಂಪನ್ಮೂಲಗಳ ಕ್ರೋಢೀಕರಣವಾಗ್ತದೆ ಅದೇ ರೀತಿಯಾಗಿ ಪ್ರೇಮ ವಿವಾಹ ಮಾಡಿಕೊಳ್ಳುವಂಥವರಿಗೆ ಸುಸಂದರ್ಭ ಅಂತಲೇ ಹೇಳಬಹುದು ಪ್ರೇಮಿಗಳಿಗೆ ಯಶಸ್ಸು ಜಾಸ್ತಿ ಆಗ್ತದೆ ಅದರ ಜೊತೆಗೆ ಮನೆಯಲ್ಲಿ ಹಿರಿಯರ ಅನಾರೋಗ್ಯಗಳೆಲ್ಲ ವಿಮುಕ್ತಿಯಾಗಿ ನಿಮಗೆ ನೆಮ್ಮದಿಯಾದಂತಹ ವಾತಾವರಣವು ಕುಟುಂಬದಲ್ಲಿ ಬರ್ತಕ್ಕಂತಹದ್ದು ವಿವಾಹ ಕಂಕಣದ ಭಾಗ್ಯ ಕೂಡಿ ಬರ್ತದೆ ನಿಮಗೆ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಬಹಳ ಶುಭ ಫಲಗಳು ಇರ್ತಕ್ಕಂತಹದ್ದು ಮುಂದಿನ ಆ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹತ್ತನೇ ಮನೆಯ ಕರ್ಮ ಸ್ಥಾನದ ಗುರುವಿನ ಸಂಚಾರ ಅದು ವಕ್ರಿಯಾಗಿ ಇದರಿಂದ ಏನಾಗ್ತದೆ ಸುಮ್ಮನೆ ಕೆಲಸ ಕಾರ್ಯದ ಸ್ಥಳದಲ್ಲಿ ಬೇಕಬೇಕು ಅಂತನೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅಥವಾ ಉದ್ದೇಶವಿಲ್ಲದೆಯೋ ಗೊತ್ತಿಲ್ಲ ಉದ್ವಿಗ್ನವಾದಂಥ ಪರಿಸ್ಥಿತಿ ಉತ್ಪತ್ತಿಯಾಗುವಂಥದ್ದು ಕೆಲಸದಲ್ಲಿ ನಿಮಗೆ ಆಸಕ್ತಿ ಅನಾಸಕ್ತಿಗಳು ಎರಡೂ ದ್ವಂದ್ವಗಳು ನಡೆಯತಕ್ಕಂಥದ್ದು ಮೊಂಡುತನ ಜಾಸ್ತಿ ಆಗುತ್ತೆ ನಿಮಗೆ ಇದೇ ಸಂದರ್ಭದಲ್ಲಿ ಕೋಪಗಳು ಅಧಿಕವಾಗತಕ್ಕಂತಹದ್ದು ಉದ್ಯೋಗದಲ್ಲಿ ಬಡ್ತಿನೂ ಸಿಗುತ್ತೆ ನಿಮಗೆ ವರ್ಗಾವಣೆಯೂ ಸಿಗುತ್ತೆ ಸಂಬಳದ ಮೊತ್ತವೂ ಸಹ ನಿಮಗೆ ಜಾಸ್ತಿ ಆಗುವಂತಹದ್ದು ಆದರೂ ಸಹ ಎಲ್ಲೋ ಒಂದು ಕಡೆ ಕಿರಿಕಿರಿ ಕಿರಿ 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 ಪ್ರಮೋಷನ್ ಸಿಗುತ್ತೆ ನೆಮ್ಮದಿ ಇರೋದಿಲ್ಲ ಇಂಕ್ರಿಮೆಂಟ್ ಬರುತ್ತೆ ನೆಮ್ಮದಿ ಇರೋದಿಲ್ಲ ಏನೋ ಒಟ್ಟಾರೆಯಾಗಿ ಮಾಡಬೇಕಲ್ಲ ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಬೇಕಾಗ್ತದೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದು ಒಂಬತ್ತನೇ ಮನೆಯ ಪ್ರಭಾವವಾಗಿರುತ್ತೆ ಒಂಬತ್ತನೇ ಮನೆಯ ಪ್ರಭಾವ ಅಂತ ಹೇಳ್ತಾ ಇತ್ತು ಅಂತ ಹೇಳಿದಾಗಲೇ ನಿಮಗೆ ಧಾರ್ಮಿಕ ಕಾರ್ಯಗಳು ಆಧ್ಯಾತ್ಮಿಕ ಕ್ಷೇತ್ರದ ಸಾಧಕರಿಗೆ ಬಹಳ ಶುಭವಾಗಿರತಕ್ಕಂತಹದ್ದು ಯಾರಾದರೂ ಈ ಸೋಷಿಯಲ್ಲಲ್ಲಿ ಅಂದರೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವಂಥವರಿಗೆ ಎನ್ ಜಿ ಒಗಳನ್ನು ನಡೆಸುವಂಥವರಿಗೆ ಗೋಶಾಲೆಗಳು ವೃದ್ಧಾಶ್ರಮವು ಅನಾಥಾಶ್ರಮವೋ ನಡೆಸುವಂಥವರಿಗೆ ಹೆಸರುಗಳು ನಿಮ್ಮ ಒಂದು ಕೆಲಸಕ್ಕೆ ಗುರುತಿಸ್ತಕ್ಕಂತಹದ್ದು ಈ ರೀತಿಯೆಲ್ಲ ಆಗತ್ತೆ ಜೊತೆಗೆ ಬೇರೆ ಬೇರೆ ದೇಶಗಳಿಂದ ದೇಣಿಗೆಗಳು ನಿಮಗೆ ಬರ್ತಕ್ಕಂಥದ್ದು ಆದಾಯದ ಹೆಚ್ಚಿಗೆ ಆಗುವಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಆಗತ್ತೆ ಕರ್ಕಾಟಕ ರಾಶಿಯವರಿಗೆ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಹುಟ್ಟಿ ಹುಟ್ಟಿರ್ತಕ್ಕಂಥವ್ರಿಗೆ ಎಂಟನೇ ಮನೆಯದ್ದು ಇದು ಅಷ್ಟೊಂದು ಶುಭ ಅನ್ನೋಂಥ ಸಹ ಹೇಳಲಿಕ್ಕಾಗಲ್ಲ ಅಶುಭ ಅಂತಲೂ ಹೇಳಲಿಕ್ಕಾಗಲ್ಲ ಒಟ್ಟಾರೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟು ಅಂತ ಅನ್ಬೋದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೇ ಗೊತ್ತಿಲ್ಲದ ಹಾಗೆ ನೀವೇ ವಿಳಂಬ ನೀತಿಯನ್ನು ಅನುಸರಿಸಿಬಿಡ್ತೀರಿ ಜೊತೆಗೆ ಬೇರೆಯವರಿಂದ ತೊಂದರೆಗಳಿಗೆ ನೀವು ಪದೇ ಪದೇ ಸಿಲುಕ್ ಹಾಕ್ಕೊಳ್ತಕ್ಕಂಥ ಸಾಧ್ಯತೆಗಳು ಆರೋಗ್ಯದಲ್ಲಿ ಕಾಳಜಿ ಮಾಡಬೇಕು ಅನಾರೋಗ್ಯ ಬರ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಕೆಲ ಗಣ್ಯ ವ್ಯಕ್ತಿಗಳ ಭೇಟಿ ಮತ್ತು ಆ ಗಣ್ಯ ವ್ಯಕ್ತಿಗಳ ಒಡನಾಟದಿಂದ ಒಂದಿಷ್ಟು ಸುಖ ಸಿಗ್ತಕ್ಕಂಥದ್ದು ಆಗತ್ತೆ ನಿಮ್ಮ ಕಾರ್ಯದಲ್ಲಿ ಪ್ರಶಂಸೆಗಳೇನೋ ಬರ್ತವೆ ಮುಂದಿನ ರಾಶಿ ಕನ್ಯಾ ಗುರುವಿನ ಒಂದು ಹಿಂಚಲನೆಯ ಪ್ರಭಾವ ಈ ವಕ್ರೀಗತನಾದಂತಹ ಗುರುವಿನ ಪ್ರಭಾವಗಳು ಯಾವ ರೀತಿಯಾಗಿ ಇರುತ್ತವಪ್ಪ ಅಂತ ಹೇಳಿದ್ರೆ ಏಳನೇ ಮನೆಯಲ್ಲಿ ಇರುವಂತಹ ಗುರು ವಕ್ರೀಗತನಾಗಿ ನಿಮಗೆ ಒಟ್ಟಾರೆಯಾಗಿ ಒಂದಿಷ್ಟು ಶುಭ ಮತ್ತು ಒಂದಿಷ್ಟು ಅಶುಭ ಫಲಗಳನ್ನು ನೀಡೋದರಲ್ಲಿ ನಿಮಗೆ ಎತ್ತಿದ ಕೈಯಾಗಿರುತ್ತೆ ಲಾಭ ಸ್ವಲ್ಪ ಎಂಬತ್ತು ಪರ್ಸೆಂಟು ನಷ್ಟ ಒಂದು ಇಪ್ಪತ್ತು ಪರ್ಸೆಂಟ್ ಇರುತ್ತೆ ದಾಂಪತ್ಯದ ಜೀವನದಲ್ಲಿ ಅತುಮ ತುಂಬ ಚೆನ್ನಾಗಿರ್ತಕ್ಕಂಥ ಬದಲಾವಣೆಗಳನ್ನು ನೋಡ್ತೀರಿ ಆದರೆ ಹೊಸದಾಗಿ ಮದುವೆ ಸೆಟ್ ಆಗಬೇಕು ಅಂದರೆ ಕಷ್ಟ ಈಗಾಗಲೇ ಮದುವೆಯಾಗಿ ದಾಂಪತ್ಯದ ಜೀವನವನ್ನು ನಡೆಸ್ತಕ್ಕಂಥ ಇರುವಂಥವ್ರಿಗೆ ಲಾಭಗಳು ಇದ್ದಾವೆ ಅದೇ ರೀತಿಯಾಗಿ ಸರ್ಕಾರದ ಉದ್ಯೋಗಗಳಿಗೆ ಪ್ರಯತ್ನವನ್ನು ಪಡ್ತಿದ್ರೆ ಖಂಡಿತ ನಿಮಗೆ ಸರ್ಕಾರದ ಉದ್ಯೋಗಗಳು ಸಿಗ್ತಕ್ಕಂತಹದ್ದು ವ್ಯಾಪಾರ ವ್ಯವಹಾರದಲ್ಲಿ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು ಎಲ್ಲ ಆಗುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಒಂದು ಎಂಬತ್ತು ಭಾಗ ಶುಭ ಫಲಗಳು ಇದ್ದಾವೆ ಅನಾರೋಗ್ಯ ಮತ್ತು ಹೊಸದಾಗಿ ಮದುವೆ ಸೆಟ್ ಆಗದೇ ಇರುವಂತಹ ಎರಡು ಒಂದು ಕಾರಣಗಳು ನಿಮ್ಮ ಜೀವನದಲ್ಲಿ ಕೊರೆಯಾಗಿ ಬಿಡುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದನ್ನು ನೋಡಬಹುದು ಆರನೇ ಮನೆಯ ಪ್ರಭಾವ ಆರನೇ ಮನೆಯ ಗುರುವಿನ ಪ್ರಭಾವ ವಕ್ರೀಗತನಾಗಿ ಶತ್ರುಗಳು ಹೆಚ್ಚಾಗ್ತಕ್ಕಂತಹದ್ದು ರಹಸ್ಯ ಶತ್ರುಗಳು ಜಾಸ್ತಿ ಆಗ್ತಾರೆ ಜೊತೆಗೆ ನಿಮಗೆ ಮಾನಹಾನಿ ಆಗ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ ಅದೇ ರೀತಿಯಾಗಿ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗಾದರೂ ಸ್ಪೈನಲ್ ಕಾರ್ಡ್ ಆಗಿರಬಹುದು ಅಥವಾ ಮೂಳೆಗಳ ತೊಂದರೆಗಳಿಂದ ಬಳಲುವಂತಹವರಿಗೆ ಇನ್ನೊಂದಷ್ಟು ತೊಂದರೆಗಳು ಹೆಚ್ಚಿಗೆ ಆಗುತ್ತೆ ಹಣಕಾಸಿನ ನಷ್ಟ ಉತ್ಪತ್ತಿ ಆಗ್ತಕ್ಕಂತಹದ್ದು ಆಧ್ಯಾತ್ಮಿಕತೆಯಲ್ಲಿ ಅಷ್ಟೊಂದು ಇಂಟ್ರೆಸ್ಟನ್ನು ತೋರಿಸದೇ ಇರತಕ್ಕಂತಹದ್ದು ಆಗತ್ತೆ ಈ ವಕ್ರೀಗತನಾಗಿರ್ತಕ್ಕಂತಹ ಗುರುವಿನ ಪ್ರಭಾವ ಈ ಒಂದು ತುಲಾರಾಶಿಯವರ ಮೇಲೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹವರಿಗೆ ಈ ಒಂದು ಗುರು ಐದನೇ ಮನೆಯ ಹಿಮ್ಮುಖದ ಸಂಚಾರ ಆದಾಯವನ್ನು ಹೆಚ್ಚಿಸ್ತಕ್ಕಂತಹದ್ದು ಮಕ್ಕಳ ಸಂತಾನದ ಭಾಗ್ಯವನ್ನು ಕೊಡ್ತಕ್ಕಂತಹದ್ದು ಆದರೆ ಪ್ರೇಮ ವೈಫಲ್ಯಗಳನ್ನು ಕೊಟ್ಟುಬಿಡ್ತಾನೆ ಹುಷಾರಾಗಿರಬೇಕು ನೀವು ಬಯಸಿದಂತೆ ಹೊಸ ಹೊಸ ಯೋಜನೆಗಳನ್ನು ಶುರು ಮಾಡ್ಕೊಳ್ತೀರಿ ಆನಂದದಾಯಕವಾದಂತಹ ಬದುಕನ್ನು ಕೊಟ್ಕೊಳ್ಳೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಸಹ ಸಿದ್ಧತೆಯನ್ನು ಮಾಡಿಕೊಳ್ತೀರಿ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗಿರ್ತಕ್ಕಂತಹ ಮತ್ತು ಅನುಕೂಲವಾಗಿರುವಂತಹ ವಾತಾವರಣ ಸರ್ಕಾರದ ಉದ್ಯೋಗಗಳಿಗೂ ನೀವೇನಾದರೂ ಪ್ರಯತ್ನ ಪಡ್ತಿದ್ರೆ ಖಂಡಿತ ಸರ್ಕಾರದ ಉದ್ಯೋಗ ನಿಮ್ಮನ್ನು ಅರಸಿಕೊಂಡು ಬರ್ತದೆ ಪ್ರಯತ್ನ ಪಟ್ಟರೆ ಖಂಡಿತ ಲಾಭಗಳು ಇದ್ದಾವೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹವರಿಗೆ ಈ ಒಂದು ವಿಚಾರಗಳನ್ನು ವಕ್ರೀಗತನಾದಂತಹ ಗುರುವಿನ ವಿಚಾರಗಳನ್ನು ನೋಡೋದಾಯಿತು ಅಂದರೆ ಧನಸ್ಸು ರಾಶಿಯ ರಾಶ್ಯಾಧಿಪತಿಯೂ ಗುರು ಹೌದು ಅದೇ ರೀತಿಯಾಗಿ ನಿಮಗೆ ಒಂದು ಸಂಚಾರ ನಾಲ್ಕನೇ ಮನೆಯ ಸಂಚಾರ ವಕ್ರೀಗತನಾಗಿ ಸುಖಸ್ಥಾನದ ಸಂಚಾರ ಆದರೆ ನಿಮಗೇನಾಗ್ತದೆ ಒಂದು ರೀತಿಯಾಗಿ ಮಾನಸಿಕವಾಗಿ ಒತ್ತಡಗಳು ಉಂಟಾಗ್ತಕ್ಕಂಥದ್ದು ಮಾನಸಿಕವಾಗಿ ತೊಂದರೆಗಳು ತಾಪತ್ರೆಗಳು ಉಂಟಾಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ವಸ್ತುಗಳು ಕಳ್ಳತನ ಆಗತಕ್ಕಂತಹ ಭೀತಿ ಇರತ್ವೆ ಸ್ವಲ್ಪ ಜಾಗ್ರತೆಯಾಗಿ ನೋಡಿ ಪ್ರಯಾಣದಲ್ಲಿ ನಿಮಗೆ ಒಂದು ರೀತಿ ಆತಂಕಗಳು ಬರುವಂತಹ ಸಾಧ್ಯತೆಗಳು ಇರುತ್ತವೆ ಜಾಗ್ರತೆಯಾಗಿರಿ ಸರ್ಕಾರಿ ಉದ್ಯೋಗಿಗಳಿಗೆ ಮಾನಹಾನಿಯಾಗುವಂತಹದ್ದಿರುತ್ತೆ ಹುಷಾರು ನಿಮ್ಮ ಸುಖಸ್ಥಾನದಲ್ಲಿ ವಕ್ರೀಗತನಾಗಿರೋದರಿಂದ ಅಶುಭ ಫಲಗಳನ್ನು ಧನಸ್ಸು ರಾಶಿಯವರು ಅನುಭವಿಸಬೇಕಾಗತ್ತೆ ಹುಷಾರು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಮೂರನೇ ಮನೆಯ ಗುರು ವಕ್ರೀಗತನಾಗ್ತಾ ಇದ್ದಾನೆ ಮೂರನೇ ಮನೆಯಲ್ಲಿ ಇದ್ದಂತಹ ಗುರುವಿನ ವಕ್ರೀಗತದ ಪ್ರಭಾವದಿಂದಾಗಿ ಉತ್ತಮವಾದಂತಹ ಯಶಸ್ಸನ್ನು ನೀವು ಪಡ್ಕೊಳ್ತೀರಿ ಹೊಸ ಹೊಸದಾಗಿ ಯೋಜನೆಗಳನ್ನು ರೂಪುಗೊಳಿಸ್ಕೊಂಡು ಅದನ್ನು ಜಾರಿ ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ಒಂದು ವಾರ ಅಂತಲೇ ಹೇಳಬಹುದು ಈ ಒಂದು ಗುರುವಿನ ಹಿಮ್ಮುಖದ ಸಂಚಾರದಿಂದ ಉತ್ತಮವಾಗಿರ್ತಕ್ಕಂಥ ಫಲಿತಗಳನ್ನು ನೀವು ನೋಡ್ತೀರಿ ನಿಮ್ಮ ನಿರ್ಧಾರಗಳಲ್ಲಿ ಗಟ್ಟಿತನ ಉಂಟಾಗ್ತದೆ ಮತ್ತು ತಗೊಳ್ಳುವಂತಹ ನಿರ್ಧಾರಗಳು ಸರಿಯಾಗಿ ಇರುತ್ತವೆ ನಿಮ್ಮ ಶತ್ರುಗಳನ್ನು ನಿಭಾಯಿಸ್ತೀರಿ ಮತ್ತು ಶತ್ರುಗಳ ವಿರುದ್ಧ ಜಯಿಸ್ತೀರಿ ಆಧ್ಯಾತ್ಮಿಕತದಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಿಗೆ ಉಂಟಾಗ್ತಕ್ಕಂತಹದ್ದು ದಂಪತಿಗಳಿಗೆ ಶುಭವಾದಂತಹ ಯೋಗ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಮುಂದಿನ ರಾಶಿ ಕುಂಭ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಒಂದು ರಾಶಿ ಚಕ್ರದಿಂದ ಏನು ಗಮನಿಸೋದಾಯಿತು ಅಂದರೆ ಎರಡನೇ ಮನೆ ಧನಾಧಿಪತಿ ಧನಸ್ಥಾನದಲ್ಲೇ ಪ್ರೇಮಾಧಿಪತಿ ಪ್ರೇಮಸ್ಥಾನದಲ್ಲೇ ವಿದ್ಯಾಧಿಪತಿ ವಿದ್ಯಾಸ್ಥಾನದಲ್ಲೇ ಒಟ್ಟಾರೆಯಾಗಿ ನಿಮಗೆ ಬಹಳಷ್ಟು ಉತ್ತಮವಾದಂತಹ ಪರಿಣಾಮಗಳು ಆರ್ಥಿಕ ಮೂಲಗಳ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಬಹಳ ಶುಭವಾಗುವಂತಹದ್ದು ಪ್ರೇಮಿಗಳಿಗೆ ಬಹಳ ಶುಭವಾಗುವಂತಹದ್ದು ಆಸ್ತಿ ಸಂಬಂಧಿತ ವ್ಯಾಜ್ಯಗಳೆಲ್ಲ ಮುಗಿಯುತ್ತೆ ನಿಮ್ಮ ಪೂರ್ವಿಕರ ಆಸ್ತಿಗಳು ಬಂದು ನಿಮ್ಮ ಕೈ ಸೇರುತ್ತೆ ನಿಮ್ಮ ಸುತ್ತ ಜನ ಜಿಗಿ 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 ಅಂತ ತುಂಬಿಕೊಳ್ತಿರ್ತಾರೆ ಯಾಕೆ ಅಂದರೆ ಸುಖ ಬಂದಾಗಲೇ ಅಲ್ವೇ ಜನ ಬಂದು ಸೇರಿಕೊಳ್ಳೋದು ಆ ರೀತಿಯಾದಂತಹ ಉತ್ ಒಂದು ಜನರಿಂದ ನಿಮ್ಮ ಜೀವನ ಸುತ್ತುವರಿಯುತ್ತೆ ಒಟ್ಟಾರೆಯಾಗಿ ನ್ಯಾಯಾಲಯದ ತೀರ್ಪುಗಳಿಂದ ನಿಮಗೆ ಸುಖ ಸೌಖ್ಯ ಸಂತಸ ಎಲ್ಲವೂ ಸಹ ಸಿಗತಕ್ಕಂತಹದು ಈ ಒಂದು ವಕ್ರೀಗತ ಗುರುವಿನ ಪ್ರಭಾವದಿಂದ ಉಂಟಾಗ್ತದೆ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲಿಯೇ ವಕ್ರೀಗತನಾಗ್ತಿರುವಂಥದ್ದು ಹಿಮ್ಮುಖ ಚಲನೆಯಿಂದ ಕೌಟುಂಬಿಕ ಜೀವನದಲ್ಲಿ ಮತ್ತು ಮಾನಸಿಕ ಸ್ಥಿತಿಗತಿಗಳಲ್ಲಿ ಬಹಳ ಏರುಪೇರುಗಳನ್ನು ಗಮನಿಸಬಹುದು ಪ್ರತಿ ವಿಚಾರಗಳಲ್ಲೂ ಸಹ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಈ ಸಂದರ್ಭದಲ್ಲೇ ನಿಮಗೆ ಆತುರಗಳು ಹೆಚ್ಚಾಗುತ್ತವೆ ಅನಾವಶ್ಯಕವಾಗಿ ಬೇರೆಯವರ ವಿಚಾರಗಳಲ್ಲಿ ನೀವು ತಲೆದೋರಿಸ್ತೀರಿ ಆದ್ದರಿಂದ ನಿಮಗೆ ತೊಂದರೆಗಳು ಬರ್ತಕ್ಕಂತಹದ್ದು ನಿಮ್ಮ ಜೀವನದಲ್ಲಿ ಅದರ ಸಾಂಸಾರಿಕ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ ಅದರಲ್ಲೂ ಸಹ ನಿಮ್ಮ ವೃತ್ತಿರಂಗದಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ನೀವು ಅನುಭವಿಸ್ತೀರಿ ಆಧ್ಯಾತ್ಮದಲ್ಲಿ ಆಸಕ್ತಿ ಮತ್ತು ದೈವಿ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುತ್ತೆ ಈ ಮಕ್ಕಳಿಲ್ಲದೇ ಇರತಕ್ಕಂತಹ ದಂಪತಿಗಳೇನಾದರೂ ಇದ್ದರು ಅಂದರೆ ಈ ವಕ್ರೀಗತದ ಗುರುವಿನ ಪ್ರಭಾವದಿಂದಾಗಿ ಮೀನರಾಶಿಯ ದಂಪತಿಗಳಿಗೆ ಮಕ್ಕಳ ಸುಯೋಗದ ಭಾಗ್ಯ ಉಂಟಾಗ್ತದೆ ಇದಿಷ್ಟು ವಕ್ರೀಗತ ಗುರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಭಾವಗಳು ದ್ವಾದಶ ರಾಶಿಯ ಮೇಲೆ ಉಂಟಾಗಿರ್ತಕ್ಕಂಥದ್ದು ಇದು ಕೇವಲ ಗೋಚಾರದಲ್ಲಿ ಗುರು ಒಬ್ಬನಿಂದ ಉಂಟಾಗಬಹುದಾದಂಥ ಫಲಾಫಲಗಳ ವಿಮರ್ಶೆಯೇ ಹೊರತು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದ ವಿಮರ್ಶೆಯಲ್ಲ ವೈಯಕ್ತಿಕ ಜಾತಕದಲ್ಲಿ ಮತ್ತೊಂದಷ್ಟು ಶುಭವಿರುತ್ತೆ ಒಂದಷ್ಟು ಅಶುಭವಿರುತ್ತೆ ಅದೇ ರೀತಿಯಾಗಿ ಉತ್ತಮವಾದಂತಹ ದಶಾಭುಕ್ತಿಗಳು ನಡೀತಾ ಇದ್ದಂಥವ್ರಿಗೆ ನಾನು ಗೋಚಾರದಲ್ಲಿ ಅಶುಭ ಫಲಗಳು ಹೇಳಿದ್ದರೂ ಸಹ ಉತ್ತಮವಾದಂಥ ರೀತಿಯಲ್ಲೇ ಫಲಗಳು ನಿಮಗೆ ಸಿಗ್ತಾ ಇರುತ್ತವೆ ಅದೇ ರೀತಿಯಲ್ಲಿ ಒಂದು ಗೋಚಾರದಲ್ಲಿ ಕೆಟ್ಟದ್ದು ಅಂತ ಹೇಳಿ ನಿಮಗೆ ಜಾತಕದಲ್ಲೂ ಕೆಟ್ಟದ್ದಿದ್ದಾಗ ಅಶುಭ ಫಲಗಳು ಬರುತ್ತವೆ ಹಾಗಾಗಿ ನಿಮ್ಮ ನಿಮ್ಮ ಮೂಲ ಜಾತಕದ ಪರಿಶೀಲನೆ ಬಹಳ ಮುಖ್ಯ ಮೂಲ ಜಾತಕದ ಪರಿಶೀಲನೆಯ ಆಧಾರದಲ್ಲೇ ನೀವು ನಿಮ್ಮ ಜೀವನವನ್ನು ಒಂದು ತೋರಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಕ್ರೀಗತ ಗುರುವಿನ ಪ್ರಭಾವ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಪರಿಹಾರದ ಭಾಗಕ್ಕೆ ಬರೋದಾಯಿತು ಅಂದರೆ ಪ್ರತಿಯೊಬ್ಬರೂ ಅಷ್ಟೇ ದ್ವಾದಶ ರಾಶಿಯವರು ಗುರುಗಳ ಗುರುವಾದಂತಹ ಗುರು ದಕ್ಷಿಣಾಮೂರ್ತಿಯನ್ನಾಗಲಿ ಗುರು ದತ್ತಾತ್ರೇಯರನ್ನಾಗಲಿ ಪಾರಾಯಣ ಮಾಡ್ಕೊಂಡು ಬನ್ನಿ ದತ್ತಾತ್ರೇಯ ಚರಿತ್ರೆಯನ್ನಾಗಲಿ ಅಥವಾ ದಕ್ಷಿಣಾಮೂರ್ತಿಯ ಸಾಧನೆಯನ್ನು ಮಾಡ್ಕೊಂಡು ಬನ್ನಿ ನಿಮ್ಮೆಲ್ಲರಿಗೂ ಸಹ ಒಳಿತು ಉಂಟಾಗಲಿ ಅಂತ ಹೇಳ್ತಾ